ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಮಂಜುನಾಥ್ ಚಂದ್ರ. ಪ್ರತಿನಿತ್ಯವಾಗಿ ಒಂದೊಂದು ಸುದ್ದಿಯನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಸುದ್ದಿಯನ್ನು ತಗೊಂಡ್ಬಂದಿದ್ದೀವಿ. ಅದು ಏನಂತಂದ್ರೆ 1000 ಅಂದ್ರೆ 1000 ನಗರಗಳಲ್ಲಿ ಬೆಂಗಳೂರು ನಗರ ಆಕ್ಸಿಡೆಂಟ್ ವಿಭಾಗದಲ್ಲಿ ನಂಬರ್ 2 ಹಾಗೂ ಇಂಡಿಯಾದಲ್ಲಿ 4ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿರತಕ್ಕಂತ ನಿಜಕ್ಕೂ ಕೂಡ ಸತ್ತಿರೋ ವಿಚಾರಕ್ಕೆ ಬಂದ್ರೆ ಅಂದ್ರೆ ವಾಹನಗಳ ಡಿಕ್ಕಿಯಾಗಿ ಸತ್ತಿರತಕ್ಕಂತ ಸಂಖ್ಯೆಯಲ್ಲಿ ಬಂದ್ರೆ ಬೆಂಗಳೂರು ನಗರ 2ನೇ ಸ್ಥಾನದಲ್ಲಿ ಇರತಕ್ಕಂತದ್ದು. ಇನ್ನು ದೇಶಾದ್ಯಂತ ನಗರಗಳಲ್ಲಿ ಹೋಲಿಕೆ ಮಾಡಿದ್ರೆ ಅಂದ್ರೆ 1000 ನಗರಗಳಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿ ಇದ್ರೆ ಇನ್ನು 4ನೇ ಸ್ಥಾನದಲ್ಲಿ ಟ್ರಾಫಿಕ್ ಹಾಗೂ ಅಪಘಾತ ಸಂಖ್ಯೆಗಳ ಹೆಚ್ಚಳದಲ್ಲಿ ನಮ್ಮ ಬೆಂಗಳೂರು ನಗರ ಇರತಕ್ಕಂತದ್ದು. ನೀವು ನೋಡ್ತಾ ಇದ್ರೆ ವಿಷುವಲ್ಸ್ ಅಲ್ಲಿ ಈ ರೀತಿಯಾಗಿ ಸಿಗ್ನಲ್ ಗಳನ್ನ ಕರೆಕ್ಟ್ ಆಗಿ ನಿಂತ್ಕೊಂಡು ಒಂದು ರೀತಿಯಾಗಿ ಫಾಲೋ ಮಾಡಿದ್ರೆ ನಿಜಕ್ಕೂ ಕೂಡ ಯಾವುದೇ ರೀತಿಯ ಅಪಹರಣ ಪ್ರಕರಣಗಳು ಆಗ್ತಾ ಇರಲ್ಲ. ಬೆಂಗಳೂರು ಇರೋದು ರಸ್ತೆ ಅಪಘಾತದಲ್ಲಿ 4ನೇ ಸ್ಥಾನ ಅಂತಂದ್ರೆ ಅದರಲ್ಲೂ ಕೂಡ ರಸ್ತೆ ಅಪಘಾತದ ಟಾಪ್ 5 ರಾಜ್ಯಗಳು ಬಂದ್ರೆ ಬೆಂಗಳೂರು ಕೂಡ ಅದರಲ್ಲೂ ಕೂಡ 4ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಇನ್ನ ರಸ್ತೆ ಅಪಘಾತ ಸಾವು ಟಾಪ್ 5 ರಾಜ್ಯಗಳಲ್ಲಿ ಹೋಲಿಕೆ ಮಾಡಿದ್ರೆ ಬೆಂಗಳೂರು ನಗರ 2ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ನೋಡಿ, ನೀವು ನೋಡ್ತಾ ಇದ್ರೆ ವಿಷುವಲ್ಸ್ ಗಳಲ್ಲಿ ಈ ರೀತಿಯಾಗಿ ಒಂದು ಟ್ರಾಫಿಕ್ ಸಿಗ್ನಲ್ ಗಳನ್ನ ನಿಲ್ಲಿಸಿ ನಂತರ ಹೊರಡೋದಾದ್ರೆ ನಿಜಕ್ಕೂ ಕೂಡ ಅಪಘಾತ ಪ್ರಕರಣಗಳು ಸಾಕಷ್ಟೊಂದು ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಜೊತೆಗೆ ಸಿಗ್ನಲ್ ಬಿಡೋಕ್ಕಿಂತ ಮುಂಚೆನೆ ಓವರ್ ಸ್ಪೀಡಿಂಗ್ ಅಲ್ಲಿ ಬರೋದು, ಜೊತೆಗೆ ಸಿಗ್ನಲ್ ಅವಾಯ್ಡ್ ಅನ್ನ ತಪ್ಪಿಸೋಕ್ಕೆ ಹೆವಿ ಸ್ಪೀಡ್ ಆಗಿ ಬರೋದು, ಇಂಥ ಪ್ರಕರಣಗಳು ಕೂಡ ಅಂದ್ರೆ ಗಂಭೀರವಾಗಿ ತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಇದೆಲ್ಲವೂ ಕೂಡ ಏನೊಂದು ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿಯಾದಂತ ಒಂದು ರಾಜ್ಯದಲ್ಲಿ ಅವರೆಲ್ಲ ಕೇಂದ್ರ ಸರ್ಕಾರ ನೀಡಿರುವ ವರದಿಯಲ್ಲೇ ಇದು ಬಂದಿರತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನ ರಸ್ತೆಗಳು ಯಾವುದು ಕೂಡ ಸೇಫ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಅವೈಜ್ಞಾನಿಕವಾಗಿ ಒಂದು ಹಂಪ್ಸ್ಗಳನ್ನು ಹಾಕಿರ್ತಕ್ಕಂಥದ್ದು. ಜೊತೆಗೆ ಆ ಜನರು ಎಲ್ಲಿ ಸ್ಲೋ ಮಾಡಬೇಕು, ಎಲ್ಲಿ ಸ್ಪೀಡ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಇನ್ನು ಆ ರೀತಿಯಾಗಿ ಆಕ್ಸಿಡೆಂಟ್ಗಳನ್ನು ನೋಡ್ತಾ ಹೋಗೋದಾದರೆ ಏರ್ಪೋರ್ಟ್ ರಸ್ತೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಒಂದು ಅಪಘಾತ ಆಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏರ್ಪೋರ್ಟ್ ರಸ್ತೆ ಅಲ್ಲದೆ ಇನ್ನು ಮುಂದಕ್ಕೆ ಏನು ಸಿಟಿ ಮಾರ್ಕೆಟ್ ಫ್ಲೈಓವರ್ ಇರ್ಬೋದು, ಜೊತೆಗೆ ಎಚ್ ಎಸ್ ಆರ್ ಲೇಔಟ್ ಇರ್ಬೋದು, ಕೋರ್ಮಂಗ್ಲ ಇರ್ಬೋದು, ಬೆಂಗಳೂರು ನಗರದಲ್ಲಿ ಇಂಥ ವಿಭಾಗಗಳಲ್ಲಿ ಹೆಚ್ಚಾಗಿ ಆಕ್ಸಿಡೆಂಟ್ ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಕಿಲ್ಲರ್ BMTCಗೆ ಬರೋದಾದರೆ ಕಿಲ್ಲರ್ BMTC ಅವರು ಕೂಡ ಟೂ ವೀಲರ್ ಸಿಕ್ಕಾಪಟ್ಟೆ ಜನ ಬಸ್ಗೆ ಸಾಯ್ತಾ ಇರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆಗೆ ಡ್ರೈವರ್ ಆ ಬಸ್ಸಿನ ಮೇಲ್ಭಾಗದಲ್ಲಿ ಅಂದರೆ ಒಳಗಡೆ ಸ್ವಲ್ಪ ಹೈಟಲ್ಲಿ ಇರ್ತಾರೆ, ಟೂ ವೀಲರ್ ಬರೋದು ಗೊತ್ತಾಗಲ್ಲ. ಆದ್ದರಿಂದ ಟೈರ್ ಹತ್ರ ಬಂದಾಗ ಡ್ರೈವರ್ ಲೆಫ್ಟ್ ರೈಟ್ಗೆ ತಗೊಂಡಾಗ ಅಪಘಾತಕ್ಕೆ ಏನು ದ್ವಿಚಕ್ರ ವಾಹನದವರು ಸಿಲುಕಿ ಸಾವನ್ನಪ್ಪಿರ್ತಕ್ಕಂಥ ಘಟನೆಗಳು ಕೂಡ ಕೌಂಟ್ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇಡೀ ದೇಶಾದ್ಯಂತ ಏನೊಂದು 2022 ಒಟ್ಟಾರೆ ಓವರಾಲ್ ಸ್ಟ್ಯಾಟಿಸ್ಟಿಕ್ಸ್ನ ತಗೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು 2022ರಲ್ಲಿ ಅತಿ ಹೆಚ್ಚಾಗಿ ಅಪಘಾತ ಆಗಿರ್ತಕ್ಕಂಥದ್ದು ಬೆಂಗಳೂರು ನಗರ ಆಗಿರ್ಬೋದು, ಡೆಲ್ಲಿ ನಗರ ಆಗಿರ್ಬೋದು, ಹೈದರಾಬಾದಲ್ಲಾಗಿರ್ಬೋದು, ಒಂದೊಂದು ಸ್ಥಾನವನ್ನು ಪಡೆದಿರ್ತಕ್ಕಂಥ ಅಂದರೆ 2021ರಲ್ಲಿ 5ನೇ ಸ್ಥಾನದಲ್ಲಿದ್ದ ಬೆಂಗಳೂರು 2022ರಲ್ಲಿ 6ನೇ ಸ್ಥಾನದಲ್ಲಿತ್ತು. ಆದರೆ ಈಗ 2ನೇ ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಆಶ್ಚರ್ಯದ ಸಂಗತಿ ಅಂತಲೇ ಹೇಳ್ಬೋದು. ಇನ್ನು ಅತಿ ವೇಗದಿಂದ 711 ಮಂದಿ ಸಾವಿಗೀಡಾಗಿರ್ತಕ್ಕಂಥದ್ದು 2022ರಲ್ಲಿ ಶೇಕವಾರು 4.98% ಅಂದರೆ ಮೃತರ ಸಂಖ್ಯೆ 4.98% ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಷ್ಟು ರೀತಿಯಾಗಿ ಅಪಘಾತ ಪ್ರಕರಣಗಳು ಆಗ್ತಾ ಇರ್ತಕ್ಕಂಥದ್ದು ಪ್ರತಿನಿತ್ಯವಾಗಿ ಕ್ಯಾಲ್ಕುಲೇಟನ್ನು ಮಾಡಿ ಈ ವರದಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಇನ್ನು ಈ ಮುಂಜಾಗ್ರತಾ ಕ್ರಮವಾಗಿ ಟ್ರಾಫಿಕ್ ಪೊಲೀಸರು ಯಾವ ರೀತಿ ತಗೊಂತಾರೆ, ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಟಡಿ ಮಾಡ್ತಾರೆ, ಯಾಕೆಂತ ಹೇಳಿದ್ರೆ ಈಗಾಗಲೇ ನಿರ್ಭಯಾ ಕೇಸ್ ಹಡಿ ಪ್ರಕರಣದಲ್ಲಿ CCTVಗಳನ್ನು ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು, ಜೊತೆಗೆ ಟ್ರಾಫಿಕ್ಗಳೇ ಹೊಸ ಲೈಟ್ಗಳನ್ನು ಅದು ಹಾಕಿರ್ತಕ್ಕಂಥದ್ದು, ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಅಪಘಾತಗಳಾಗದಂತೆ ತಡೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯ ಪೊಲೀಸರಾಗಿರ್ಬೋದು ಅಥವಾ ನಗರ ಪೊಲೀಸರ ಆಯುಕ್ತರಾಗಿರ್ಬೋದು ಎಷ್ಟೆಲ್ಲ ಕ್ರಮವನ್ನು ತಗೊಂಡ್ರು ಅಪಘಾತ ತಪ್ಪಿಸೋದಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ತಾರೆ, ಇದಕ್ಕೆ ಪ್ಲಾನಿಂಗ್ ಸೆಕ್ಷನ್ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಏನಂತಂದರೆ ಒಂದು ಕಡೆಗೆ DCPಗಳು ರೌಂಡ್ಸ್ಗಳನ್ನು ಮಾಡ್ತಾರೆ, ಜೊತೆಗೆ ಎಲ್ಲಾದರೂ ಹೆಚ್ಚಿಗೆ ಆಕ್ಸಿಡೆಂಟ್ಗಳಾದರೆ ಅದಕ್ಕೆ ಕಾರಣ ಏನು, RTOದವ್ರ ಕಡೆಯಿಂದ ರಿಪೋರ್ಟ್ಗಳನ್ನು ತೊಗೊಂತಾರೆ, ಇದಿಷ್ಟೆಲ್ಲ ಮಾಡಿದ್ರೂ ಸಹ ಅಪಘಾತ ಸಂಖ್ಯೆಯಲ್ಲಿ ನಾವು ಡೆತ್ತಿನ ಸಂಖ್ಯೆಯಲ್ಲಿ ನಾವು 2ನೇ ಸ್ಥಾನವನ್ನು ಬೆಂಗಳೂರು ನಗರದವರು ನೀಡಿ ಅಂದರೆ ಬೆಂಗಳೂರು ನಗರ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಓವರಾಲ್ ರಾಜ್ಯಗಳನ್ನು ಲೆಕ್ಕ ಮಾಡಿದ್ರೆ ಕರ್ನಾಟಕ ರಾಜ್ಯ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಪೊಲೀಸರು ರಾಜ್ಯದ ಪೊಲೀಸರು ಇನ್ನು ಯಾವ ರೀತಿಯನ್ನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್. ನಾನು ಮಂಜುನಾಥ್ ಚಂದ್ರ.